ஸ்ரீகுருப்போ நம ஹரி ஓம். வாஜிராஜ கிருபாபாத்திரம் சாந்ததாந்த மகாந்தம் சாது சத்பக்திசீலம் மம குரு கோவிந்தம் பஜே. ನನ್ನ ಹೆಸರು ಆನಂದರಾವಂತ. ನಾನು ಪರಿಮಳ ಗೆಳೆಯರ ಬಳಗಕ್ಕೆ ಸುಮಾರು 34 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ ಪರಿಮಳ ಗೆಳೆಯರ ಬಳಗ ಪರಿಚಯ ಇದೆ ಹತ್ರ ಅಂದ್ರೆ ಬನ್ನಂಜಯ ರಾಘವೇಂದ್ರ ತೀರ್ಥದ ಒಂದು ಪ್ರವಚನ ಇತ್ತು. ಈಗಿನ ಬಳಗ ಏನಿದೆ ಅದರ ಮಾಡಿ ಮೇಲೆ ಒಂದು ಪ್ರವಚನ ಇತ್ತು, ಸಂಧ್ಯಾ ವಂದನೆ ಅಂತ. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತ ಆ ಒಂದು ಮೂರು ದಿನ ಕಾರ್ಯಕ್ರಮದಲ್ಲಿ ನಾನು 2 ದಿನ ಅಟೆಂಡ್ ಮಾಡಿದೆ. ಅವಾಗ ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿತು. ಅವತ್ತಿಂದ ಸಂಧ್ಯಾವನ್ನು ಶುರು ಮಾಡಿದೆ. ನೆಕ್ಸ್ಟ್ ಡೇ ಏಕಾದಶಿ ಯಾಕೆ ಮಾಡಬೇಕು ಅಂತ ಹೇಳಿದ್ರು, ಅವತ್ತಿಂದ ಏಕಾದಶಿ ಶುರು ಮಾಡಿದೆ. ಆಮೇಲೆ ಜಯಸಿಂಹ ಅವರ ಪರಿಚಯ ಆಯ್ತು. ಜಯಸಿಂಹ ಅವ್ರು ಹೇಳಿದ್ರು ಭಜನೆಗೆ ಬಂದಿದ್ರು, ನಮ್ಮಲ್ಲೇ ಭಜನೆ ಆಗುತ್ತೆ ಬಂದಿದ್ರು. ನನಗೆ ಸಂಕೋಚ ಭಜನೆಗೆ ಹ್ಯಾಕ್ ಬರೋದು ಇವರಿಗೆ ಅಂತ. ಆಮೇಲೆ ಪುಸ್ತಕ ಕೊಟ್ಟರು, ಈ ಪುಸ್ತಕದಲ್ಲಿ ಇರೋದನ್ನ ನೀವು ಬರ್ಕೊಳ್ಳಿ, ಬರ್ಕೊಂಬಿಟ್ಟು ನೆಕ್ಸ್ಟ್ ಗುರುವಾರ ಈ ಭಜನೆ ಪುಸ್ತಕ ತಗೊಂಬನ್ನಿ, ಇದನ್ನೆಲ್ಲ ಭಜನೆ ಮಾಡಬೇಕು ಅಂತ. ಅವಾಗೆಲ್ಲ ಎಳೆಯರ ಬೆಳಗ ಅಂತ ಎಲ್ಲ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು, ನಾನು ಒಂದು ಸ್ವಲ್ಪ ನನಗಿಂತ ಎಲ್ಲ ಚಿಕ್ಕವರು, ಆ ಒಂದು ಸೇರಿಕೊಂಡೆ. ಆಮೇಲೆ ಈ ಭಜನೆಯಲ್ಲಿ ಆದಮೇಲೆ ಒಂದು ಅವಕಾಶ ಇರೋದು, ಆ ಅವಕಾಶದಲ್ಲಿ ಎಲ್ಲರೂ ಒಂದು ದೇವರ ನಾಮ ಹೇಳಬೇಕು ಅಥವಾ ಏನಾದ್ರು ಒಂದು ಎಲ್ಲರೂ ಒಂದು ಕೊಳಲು ಬಾರಿಸ್ಬೇಕು ಅಥವಾ ಒಂದೇನೋ ಒಂದು ಕಾರ್ಯಕ್ರಮ ಇತ್ತು. ಅವಾಗ ನಮ್ಮ ಬಾಲಾಜಿಯವರಿದ್ರು, ಬಾಲಾಜಿಯವರು ಕೊಳಲು ಬಾರಿಸೋರು. ನಾನು ಅವಾಗ ದೇವರ ನಾಮ ಹೇಳಬೇಕಾಯ್ತು. ನನಗೆ ದೇವರ ನಾಮ ಹೇಳಕ್ಕೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ನಾನು ಪ್ರತಿ ವಾರನೂ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬೇಕು ಅಂತ ಚಿಂತನೆ ಶುರು ಆಯ್ತು. ಅವಾಗ ಹರಿಕಥಾ ಅಂತ ಸಿಕ್ತು ನನಗೆ. ಹರಿಕಥಾಂತ ಹೇಳ್ಕೊಂಡು ಅದನ್ನು ಶುರು ಮಾಡಿದೆ, ಹೇಳ್ತಾ ಇದ್ದೆ. ಆಗಿನ ಅನುಭವ, ಶ್ರೀ ಹರಿಕಥಾಂಶ ಅನುಭವ ಇವತ್ತು ನನಗೆ ಅದು ಒಂದು ದಾರಿದೀಪ ಆಗಿದೆ. ಅಂತ ಒಂದು ಹರಿಕಥಾಂಶನ ಕರುಣಿಸಿದ್ರೆ ನಮ್ಮ ಗುರುಗಳು ತಿರುಮಲೇಶ್ ಹರಿತುಲದಾಸರು. ಆಮೇಲೆ ಒಂದು ಅವಕಾಶ ಸಿಕ್ತು, ತಿರುಪತಿಗೆ ನಡ್ಕೊಂಡು ಹೋಗುವಂತ ಅವಕಾಶ ಸಿಕ್ತು. ಬಂದು ಗುರುಗಳ ಜೊತೆ ಹೇಳ್ಕೊಂಡೆ. ಗುರುಗಳು ಹೇಳಿದ್ರು, ನೀವು ತಿರುಪತಿಗೆ ಹೋಗಬೇಕಿದ್ರೆ ನಾನು ಒಂದು ಪುಸ್ತಕ ಕೊಡ್ತೀನಿ, ಅದನ್ನು ತಗೊಂಡೋಗಿ ನೀವು ಅಲ್ಲಿ ಪ್ರಕಟಣೆ ಮಾಡಿಸ್ಬೇಕು, ತಗೊಂಡೋಗಿ ಕೊಡಿದ್ರು. ಆ ಪುಸ್ತಕದ ಸಮೇತ ನಾನು ತಿರುಪತಿ ನಡ್ಕೊಂಡು ಹೋದೆ. ಆ ಒಂದು ಪುಣ್ಯದ ಫಲವೋ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ. ಬಂದ ಮೇಲೆ ನನಗೆ ಒಂದಿನ ಹೇಳಿದ್ರು, ಗುರುಗಳು ನೀವು ಸಾಯಂಕಾಲ ಬನ್ನಿ ಮನೆಗೆ ಅಂತ ಹೇಳಿದ್ರು. ನಾನು ಮತ್ತು ಬಾಲಾಜಿ ಇಬ್ಬರು ಹೋದ್ವು. ಅವತ್ತು ನನಗೆ ವರದ ವೆಂಕಟೇಶ ವಿಠಲ ಅಂತ ಒಂದು ಅಂಕಿತ ಕೊಟ್ಟರು. ಒಂದು ಅದು ಅದ್ಭುತವಾದ ಅನುಭವ. ಅಂಥ ಒಂದು ಅಂಕಿತವಿಲ್ಲದ ದೇಹ ನಿಷಿದ್ಧ ಅಂತ ಹೇಳ್ತಾರೆ, ಅಂಥ ಒಂದು ಅಂಕಿತ ಸಿಕ್ತು ನನಗೆ. ಆಮೇಲೆ ನನಗೆ ಪ್ರಪ್ರಥಮವಾಗಿ ಜಗನ್ ಇವರು ಬಾಲಾಜಿ ಹೇಳೋ ನೀವೇ ಫಸ್ಟ್ ಹೋಗಿ ಅಂತ ಹೇಳಿದ್ರು. ನನಗೆ ಗುರುಗಳು ಪ್ರಥಮವಾಗಿ ಕೊಟ್ಟರು ವರದ ವೆಂಕಟೇಶ ವಿಠಲ ಅಂತ. ನಾವು ಬೇಕಾದಷ್ಟು ದೇವರ ನಾಮಗಳು ಗೊತ್ತು, ಬೇಕಾದಷ್ಟು ದೇವರ ಹೆಸರುಗಳು ಗೊತ್ತು, ಆದರೆ ಒಂದು ನಾಮ ಒಂದು ನಮ್ಗೆ ಹೇಳ್ಕೊಟ್ರೆ ಅದನ್ನೇ ಚಿಂತನೆ ಮಾಡಿ 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 ಅದನ್ನ ನಾವು ಸುಮಾರು 1000 ಹೆಜ್ಜೆ ಮುಂದಕ್ಕೆ ಹೋಗ್ಬೋದು. ಅಂತ ಒಂದು ಅವಕಾಶ ಈ ಅಂಕಿತದಿಂದ, ಅದೊಂದು ವಿಶೇಷ. ಒಂದೇ ಒಂದು ನಾಮ ಹಿಡ್ಕೊಂಡ್ರೆ, ಪರಮಾತ್ಮ ಹಿಡ್ಕೊಂಡ್ರೆ ಪರಮಾತ್ಮ ಹತ್ತಿರಕ್ಕೆ ಹೋಗ್ಬೋದು. ನಾವು ಒಂದು ಹೆಜ್ಜೆ ಹೋದ್ರೆ ದೇವ್ರ ಹತ್ತಿರ 10 ಹೆಜ್ಜೆ ಮುಂದೆ ಬರ್ತಾನೆ ಅಂತ ಹೇಳ್ತಾರೆ. ಅದನ್ನು ತದನಂತರ ನಾನು ನಮ್ಮ ಮಗಳೇ ರಂಗನಾಥ ನಮ್ಮ ಮನೆ ದೇವರು ಅಲ್ಲಿ ಒಂದು ಪಾದಯಾತ್ರೆ ಮಾಡಿದ್ವು, ಅಲ್ಲಿ ಹೋದ್ವು. ಆಮೇಲೆ ಶ್ರೀರಂಗಪಟ್ಟಣ, ಶ್ರೀರಂಗಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಆಗಿಂದ ಚಿಕ್ಕ ಚಿಕ್ಕ ವಯಸ್ಸು ಹುಡುಗರು ಎಲ್ಲ ಸೇರಿಸ್ಕೊಂಡು ಶ್ರೀ ರಂಗನಾಥನಿಗೆ ಪಾದಯಾತ್ರೆ ಹೋದ್ವು. ಅಲ್ಲಿ ಅವನಿಗೆ ಅರ್ಪಣೆ ಮಾಡಿದ್ವು. ಬರ್ತಾ 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 ನಮ್ಮ ಬಳಗದಲ್ಲಿ ಎಲ್ಲರೂ ಒಂದು ಸಂಘಟನೆ ಶುರು ಮಾಡಬೇಕು, ಜನಗಳು ಸೇರಿಸ್ಬೇಕು, ಎಲ್ಲ ಭಜನೆ ಮಾಡಬೇಕು ಅನ್ನೋ ಒಂದು ಚಿಂತನೆ ಶುರು ಆಯಿತು. ಅವಾಗ ಇನ್ನೂ ಆ ಫೀಲ್ಡ್ ಇತ್ತು. ಆ ಫೀಲ್ಡ್ ಎಲ್ಲ ಪ್ರತಿ ಭಾನುವಾರ ಕ್ಲೀನ್ ಮಾಡೋದು 3 ತಿಂಗಳು ಮುಂದೆ ಶುರು ಮಾಡ್ತಿದ್ವು. ಪ್ರತಿ ಭಾನುವಾರ ಫೀಲ್ಡ್ ಕ್ಲೀನ್ ಮಾಡೋದು, ರಾಯರ ಆರಾಧನೆ 3 ತಿಂಗಳಿಂದ ಮುಂಚೆನೆ ರಾಯರ ಬಗ್ಗೆ ಚಿಂತನೆ ಶುರುವಾಗೋದು, ರಾಯರ ಬಗ್ಗೆ ಯೋಚನೆ, ರಾಯರ ಆರಾಧನೆ ಅದೇ ಯೋಚನೆ. ಆ ಒಂದು ಸಂದರ್ಭ ಉಪಯೋಗಿಸ್ಕೊಂಡು ನಾವು ಏನು ಮಾತಾಡ್ತಿರ್ಲಿಲ್ಲ, ಮಾತಾಡ್ಬೇಕಾದ್ರೆ ಫೀಲ್ಡ್ ಕ್ಲೀನ್ ನೋಡ್ಬೇಕಾದ್ರೆ ಒಬ್ಬರೊಬ್ಬರು ಮಾತಾಡ್ತಿರ್ಲಿಲ್ಲ. ರಾಘವೇಂದ್ರ ಏನ ಮಾತ್ರ ರಾಘವೇಂದ್ರ ನಮಃ, ರಾಘವೇಂದ್ರ ನಮಃ, ಇದನ್ನ ನಮ್ಮ ಗುರುಗಳು ಹೇಳ್ಕೊಟ್ರು. ಅವತ್ತಿಂದ ನಾವು ಏನು ಮಾತಾಡಿದ್ರು ಏನು ಬಂದ್ರು ರಾಘವೇಂದ್ರ ನಮಃ ಅಂತ ಹೇಳಿದ್ರು. ಆ ಒಂದು ಚಿಂತನೆ ಶುರುವಾಯಿತು, ರಾಯರ ಬಗ್ಗೆ ಒಂದು ಚಿಂತನೆ ಶುರುವಾಯಿತು. ಹಾಗೆ ಪ್ರತಿ ವರ್ಷನೂ ಆರಾಧನೆ ಮಾಡ್ತಾ ಇದ್ವು. ಆರಾಧನೆ ಮಾಡ್ಬೇಕಾದ್ರೆ ಅವಾಗ ಏನು ಆನಂದ ಅಂತಿರಾಗ, ಅವಾಗೆಲ್ಲ 3 ತಿಂಗಳ ಮುಂಚೆ ಪೆಂಡಾಲ್ ಹಾಕ್ಬಿಡ್ತಿದ್ವು. ಪೆಂಡಾಲ್ ಹಾಕ್ತೇವೆ ಅವ ರಥೋತ್ಸವ, ಪಲ್ಲಕ್ಕಿ, ಆನೆ ಮೇಲೆ ತರುಮೂಲ ಗ್ರಂಥಗಳ ಮೆರವಣಿಗೆ, ಅದಕ್ಕೆಲ್ಲ ಅಲಂಕಾರ, ನಮಗೆ ಸಂಭ್ರಮೋ ಸಂಭ್ರಮ. ಆಮೇಲೆ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ತಗೊಂಡೋಗಿ ಮತ್ತೆ ಆಯಾ ಜಾಗಕ್ಕೆ ವಾಪಸ್ ಕೊಡ್ಬೇಕು. ನಮ್ಮ ಬಳಗದಲ್ಲಿ ಏನಿರಲಿಲ್ಲ, ಎಲ್ಲ ಇತ್ತು, ಎಲ್ಲ ಇರಲಿಲ್ಲ, ಆ ಥರ ಇತ್ತು. ಎಲ್ಲ ಬೇರೆ ಕಡೆ ತರ್ತಾ ಇದ್ದು ವಾಪಸ್ ತೊಗೊಂಡು ಕೊಡ್ತಿದ್ವು. ಮನೆಗೆ ಹೋಗ್ತಾ ರಾತ್ರಿ 1 ಗಂಟೆ ಒಂದೂವರೆ ಆಗ್ಬಿಡೋದು. ಅವಾಗ ನಮ್ಮ ಗುರುಗಳು ನಮ್ಮ ಜೊತೆ ಬರೋರು, ನಮಗೆಲ್ಲ ಬಂದ್ಬಿಟ್ಟು 1-1.5 ತಂಗ ಇದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವು. ಆ ಒಂದು ಆರಾಧನೆ ಆದಮೇಲೆ ಏನೋ ಬಿಕೋ ಅಂತದ್ದು, ಏನೋ ನಮ್ಮ ಮಕ್ಕಳು ಏನೋ ನಮ್ಮ ಗುರುಗಳು ಹೇಳಿದಾಗ, ಈಗ ತವ್ರ ಮನೆಗೆ ಮಗಳನ್ನ ಕಳಿಸ್ಬಿಟ್ರೆ ಹೇಗಾಗತ್ತೆ, ಆ ಥರ ನೋವಾಗತ್ತಲ್ಲ, ನೆಕ್ಸ್ಟ್ ನೀವು ಬನ್ನಿ ಹಂಚ್ಕೊಬೋಣ ಅಂತ ಹೇಳ್ತಿದ್ರು. ಅವಾಗ ಆ ಆನಂದನ ನಾವು ಮರೆಯೋಕ್ಕಾಗಲ್ಲ. ಅಂಥ ಒಂದು ಸುದಿನಗಳು ಆ ಆರಾಧನೆ ಶುರುವಾಗಿ ಆಮೇಲೆ ರಾಯನು ನಾವೆಲ್ಲ ಪುರಂದಾಸರ ಆರಾಧನೆ ಹೋಗಿ ಶುರು ಮಾಡೋದು. ಆವಾಗ ನಾನು ಏನು ಮಾಡೋದು, ಒಂದು ಪುರಂದಾಸರ ಆರಾಧನೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಆ ಒಂದು ಕ್ರಾಂತಿಗಳನ್ನ ನೋಡ್ಕೊಂಡ್ಬಂದು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥರು ಎಲ್ಲ ಪರಿಚಯ ಆಯಿತು. ಗುರುಗಳೆಲ್ಲ ಗುರು ಜಗನ್ನಾಥದಾಸರ ಬಗ್ಗೆ, ಗುರುಗಳು ಗುರು ಗೋವಿಂದದಾಸರ ಬಗ್ಗೆ,
ಪುರಂದಾಸರ ಬಗ್ಗೆ ಎಲ್ಲ ವಿಚಾರ ಹೇಳ್ತಾ ಇದ್ರು. ಆಮೇಲೆ ಪುರಂದಾಸರ ಆದ್ರೆ ಹೋಗುವಾಗ ನಮಗೆ ಚಿಂತನೆಗಳೆಲ್ಲ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು, ಪುಸ್ತಕಗಳು ಕೊಂಡ್ಕೊಂಡು ಇದ್ದರು. ಅದಕ್ಕೆ ಮುಂಚೆ ನಾನು ಯಾವ್ದು ಪುಸ್ತಕ ಬಂದು ಕೊಂಡ್ಕೊತಾ ಇರಲಿಲ್ಲ. ನಮ್ಮ ಗುರುಗಳು ಒಂದಿನ ಕೇಳಿದೆ, ನೀವು ಇಷ್ಟೊಂದು ಪುಸ್ತಕ ಇಟ್ಕೊಂಡಿದ್ರೆ ಹೇಗೆ ಅಂತ. ಅವ್ರು ಹೇಳಿದ್ರು, ನನ್ನ ಒಂದು ಪ್ರತಿ ತಿಂಗಳು ನಾನು ಇಷ್ಟೊಂದು ದುಡ್ಡು ಇಟ್ಬಿಡ್ತೀನಿ, ಒಂದು 2-3 ಪುಸ್ತಕ ಖಂಡಿತ ಕೊಂಡ್ಕೊಡ್ತೀನಿ ಅಂತ ನಮ್ಮ ಗುರುಗಳಿಂದ ನಾನು ಕಲ್ತ್ಕೊಂಡೆ. ಇವತ್ತು ನನ್ನ ಒಂದು ಪುಸ್ತಕ ಭಂಡಾರದಲ್ಲಿ ಹಳೆಯ ಪುಸ್ತಕಗಳು ಸಿಗದೇ ಇಲ್ಲ. ಇವತ್ತು ಅಂತ ಒಂದು ಆಸ್ತಿ ಅಂತ ಹೇಳ್ಬೇಕು, ಅಂತ ಒಂದು ಆಸ್ತಿ ಅಂದ್ರೆ ಬೇಕಾದಷ್ಟು ಪುಸ್ತಕಗಳು ಇವತ್ತು ನನಗೆ ಅದು ಹ್ಯಾಬಿಟ್ಟು. ತಿಂಗಳಿಗೆ ಒಂದು 3-4 ಪುಸ್ತಕ ಕೊಂಡ್ಕೊಬೋದು, ಅದು ಓದೋದು, ಚಿಂತನೆ ಮಾಡೋದು. ಆಮೇಲೆ ಇನ್ನೊಂದು ನಮ್ಮ ಗುರುಗಳಿಂದ ಹೇಳಿದ್ರು, ನೀವು ಮಲ್ಕೋಬೇಕಾದ್ರೆ ಒಂದು ಸುಳಾದಿ ಓದಿ, ಆ ಸುಳಾದಿ ಓದ್ರೆ ನಿಮ್ಗೆ ಚಿಂತನೆ ಚೆನ್ನಾಗಿ ಬರುತ್ತೆ ಅಂತ ಆ ತರ ಹೇಳಿ ಹೇಳಿ ನಮ್ಗೆ ಹರಿಕಥಾಂತರನ ನಮ್ಗೆ ಕರತಲ ಮಾಲ್ಗ ಮಾಡಿಸ್ಬಿಟ್ರು. ನಾನು ಒಂದು ಅನುಭವ ಹೇಳ್ತೀನಿ. ನಾನು ಇದಕ್ಕೆ ಹೋಗಿದೆ, ಅದಕ್ಕೆ ವಿಜಯರಾಜ ಕಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಹರಿಕಥಾಂತರ ಬಗ್ಗೆ ಮಾತಾಡ್ಬೇಕು ಅಂತ ನಮ್ಮ ಮೊದಲೇ ಹೇಳಿದ್ರು. ಹರಿಕಥಾಂತರ ಬಗ್ಗೆ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಭಾಗವತ ಹೇಳಿದ್ರು. ಭಾಗವತ ಆದ ನಂತರ ನನಗೆ ಬಂದ್ಬಿಟ್ಟು, ನೋಡಿ ನೀವು ವಿಜಯದಾಸರ ಬಗ್ಗೆ ಮಾತಾಡ್ಬೇಕು ಅಂದ್ರು. ನಾನು ವಿಜಯದಾಸರ ಬಗ್ಗೆ ಪ್ರಿಪೇರ್ ಮಾಡ್ಕೊಂಡಿಲ್ಲ ಏನಿಲ್ಲ, ಸರಿ ಆಯ್ತು ಅಂದ್ಬಿಟ್ಟು 5 ನಿಮಿಷ ನನಗೆ ಟೈಮ್, ಅವ್ರ ಭಾಗವತ ಮಂಗಳ ಮಾಡೋದಕ್ಕೆ ನನಗೆ 5 ನಿಮಿಷ ಟೈಮ್ ಸಿಕ್ತು. ಗುರು ವಿಜಯದಾಸರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬೇಕು. ವಿಜಯದಾಸರ ಕಟ್ಟೆ ಅಲ್ಲಿ ಕಟ್ಟೆ ಅಲ್ಲಿ ಕೂತ್ಕೊಂಡೆ, ಅವರ ಒಂದು ಅಜ್ಞಾತಿಮ್ರಚಿತ್ತಂ ಹೇಳ್ಕೊಂಡೆ, ಹೇಳ್ಕೊಂಡು ಶುರು ಮಾಡಿದೆ. ಅವಾಗ ಒಂದು ಅವರ ಒಂದು ಸುಳಾದಿ, ಕಂಕಣಕಾರ ಸುಳಾದಿ, ಅದನ್ನೆಲ್ಲ ಬಿಡಿಸಿದ್ದು, ಅವ್ರು ವಿಜಯದಾಸರು ಬಂದಿದ್ದು, ಈ ಕ್ಷೇತ್ರದ ಮಹಿಮೆ ಎಲ್ಲ ಹೇಳಿದೆ. ಸುಮಾರು ಒಂದೊಂದೂವರೆ ಗಂಟೆ ಆಯ್ತು. ಎಲ್ಲರೂ ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ರು, ಚಿಕ್ಕವರೆಲ್ಲ ಸಂತೋಷ ಪಟ್ಟರು. ನಮ್ಗೆ ಅನ್ಸುತ್ತೆ ವಿಜಯದಾಸರ ಒಂದು ಕಾರುಣ್ಯ, ನಮ್ಮ ಗುರುಗಳ ಆಶೀರ್ವಾದ, ಇಲ್ಲಾಂದ್ರೆ ಇಂಥ ಒಂದು ಭಾಗ್ಯ ನಮ್ಗೆ ಸಿಗ್ತಿರ್ಲಿಲ್ಲ. ಆಮೇಲೆ ಇನ್ನೊಂದು ಅವಕಾಶ ಸಿಕ್ತು ನಮಗೆ, ಮಂಡ್ಯದಲ್ಲಿ ಹೋಗಿದ್ದಾಗ ಹರಿಕಥಾಂತರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರು. ಅವತ್ತು ನಾನೇನು ಪ್ರಿಪೇರ್ ಆಗಿರ್ಲಿಲ್ಲ. ಯಾರೋ ಸ್ವಾಮಿಗಳು ಬಂದಿದ್ದಾರೆ, ಆ ಸ್ವಾಮಿ ಬಂದಾಗ ಭಾಗವತ ರಾಮಾಯಣ ಹರಿಕಥಾಂತರ, ಯಾರು ಹರಿಕಥಾಂತರ ಎರಡು ಶ್ಲೋಕ ಹೇಳ್ತಾರೆ, ಅದ್ರ ಬದಲು ನೀವಂತ ಹರಿಕಥಾಂತರ ನೀವು ಒಂದು 2 ಶ್ಲೋಕ ಹೇಳಿ ಅಂತ ಹೇಳಿದ್ರು. ಶ್ಲೋಕ ಹೇಳಿ ನಿಮ್ಮ ಅನುಭವಗಳು ಹೇಳಿ ಅಂತ ಹೇಳಿದ್ರು. ಅವರು ನನಗೆ ಹರಿಕಥಾಂತರ ಹೇಳಿದ್ರು. ಹರಿಕಥಾಂತರ ನಾನು ಹೇಳಿದೆ ಸುಮಾರು, ಅದು ಸ್ವಾಮಿ ಹೇಳಿದ್ರು ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ ಅಂತ. ಹಾಗೆ ಸುಮಾರು 25-30 ನಿಮಿಷ ಹೇಳಿದೆ. ತುಂಬಾ ಚೆನ್ನಾಗಿ ಎಲ್ಲರೂ ಆನಂದ ಎಲ್ಲರೂ ಅನುಭವಿಸಿದ್ರು, ಎಲ್ಲರೂ ಅನುಭವಿಸ್ಬಿಟ್ಟು ತುಂಬಾ ಸಂತೋಷ ಪಟ್ಟರು. ಆಮೇಲೆ ಅಲ್ಲಿ ನನಗೆ ಒಬ್ಬ ಶಿಷ್ಯ ಸಿಕ್ಕಿದ, ಅವನು ನಮ್ಮ ಹರಿದಾಸ ಪಂಥದಲ್ಲಿ ಜಾತಿ ಮಾತ್ರ ಬಾರಿಲ್ಲ, ಅವಕುಲವಾದರೆ ನೀನ್ ಯಾವ ದೇಶದೊಳಗಿದ್ದೇನೆ, ಯಾವ ಜಾತಿ ಆದ್ರಂತೆ ಒಂದು ಪರಮಾತ್ಮನ ಒಂದು ಇದಕ್ಕೆ ಜಾತಿ ಅನ್ನೋದಿಲ್ಲ. ಯಾವ ಕುಲವಾದರೆ ನಿನ್ನ ಯಾವ ದೇಶದೊದ್ದರೇನು, ಇನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸಿದ ಮೋದಿಪ ಕೋವಿದರಿಗೆ ಉಂಟೇನೋ ಭವ ದುಃಖಾದಿ ದ್ವಂದ್ವಗಳು ಅಂತ ಒಂದು ಅವನು ಬಂದ, ಶಿಷ್ಯ ಬಂದ. ಅವನು ನನ್ನ ಹರಿಕಥಾಂತರ ಅವನಿಗೆ ಕಲ್ತ್ಕೋಬೇಕು ಅಂದ. ಅವನಿಗೆ ಒಂದು ಪುಸ್ತಕ ಕೊಟ್ಬಿಟ್ಟು ಇದನ್ನ ಇವತ್ತಿಂದ ಮಾಡುವಂತೆ. ಇವತ್ತು ಅವನು ಹರಿಕಥಾಂತರ ಪಾಠಕ್ಕೆ ಹೋಗ್ತಾ ಇದ್ದಾನೆ. ಪ್ರತಿ ವರ್ಷ ನಾನು ಹೋದಾಗ ನನಗೆ ನಮಸ್ಕಾರ ಮಾಡಿಬಿಟ್ಟು ಈ ಥರ ಪಾಠ ಕಲ್ತ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಒಂದ ಎರಡು ಅನುಭವ ನಮ್ಮ ಪರಿಮಳ ಗೆಳೆಯರ ಉಳಿದಲ್ಲಿ ಬೇಕಾದ ಅನುಭವ ಆಗಿದೆ. ನನ್ನ ಲೌಕಿಕದಲ್ಲಿ ನಾನೊಬ್ಬ ಅನಾಥ, ತಂದೆ ಇಲ್ಲ, ತಾಯಿ ಇಲ್ಲ, ಕಡು ಬಡತನದಲ್ಲಿ ನಮ್ಮ ಗುರು ಗೋವಿಂದಾಸರು ಯಾವ ಥರ ಬೆಳೆದ್ರು ಆ ಥರ ಬೆಳೆದ ಒಂದು ವ್ಯಕ್ತಿ ನಾನು. ನಮ್ಮ ಗುರು ಗೋವಿಂದಾಸರ ಬಗ್ಗೆ ನಮ್ಮ ಗುರುಗಳು ಹೇಳ್ಬೇಕಾದ್ರೆ ನನಗೆ ಒಂದು ಜೀವನದ ಒಂದು ನೆನಪಾಗ್ತಾ ಇತ್ತು. ಅಂಥ ಒಂದು ಅವರು ಟೋಪಿಗೆ ಒದ್ದಾಡ್ತಾರಲ್ಲ, ಅದೇ ಟೋಪಿಗೆ ನಾನು ಒದ್ದಾಡಿದ್ದೀನಿ. ಒಂದು ಕಾಂಗ್ರೆಸ್ ಟೋಪಿ ಇಟ್ಕೊಳಕ್ಕೆ ಒದ್ದಾಡಿದ ಅಂಥ ಒಂದು ಕಾಲ ಇದ್ದಾಗ. ಅಂಥ ಯಾರಿಗೂ ಬೇಕಾದ ವ್ಯಕ್ತಿ, ಬೇಕಾಗದ ಯಾರು ನಮ್ಮ ಸರ್ಕಲಲ್ಲಿ ಯಾರಿಗೂ ನಾನು ಬೇಕಾಗಿರಲಿಲ್ಲ. ನೀನು ಸತ್ರ ಅಳೋರ ಯಾರು ಅನ್ನುವಂಥ ಒಂದು ಎಲ್ಲ ನಮ್ಮ ಬಂಧುಗಳು ಹೇಳ್ತಾ ಇದ್ರು. ಅಂಥ ಬಂಧುಗಳು ಇವತ್ತು ನನ್ನ ಕರೆದು ನನಗೆ ಒಂದು ಗೌರವ ಕೊಟ್ಟು ಒಂದು ಒಂದು ಸ್ಥಾನಮಾನ ಸಮಾಜದಲ್ಲಿ ಸಿಕ್ಕಿದೆ ಅಂದರೆ ಅದು ಗುರುಗಳ ಅನುಗ್ರಹ, ಅವರು ಹಿರಿಯರ ಅನುಗ್ರಹ, ನಮ್ಮ ಪಿತೃದೇವತೆಗಳ ಅನುಗ್ರಹ. ಆಮೇಲೆ ಸಾಧನೆ ಮಾಡೋದು ಏನಪ್ಪ ಅಂದ್ರೆ ನಾವು ಸಾಧನೆ ಅನಂತ, ಏನು ಸಾಧನೆ ಮಾಡಿಲ್ಲ, ಸಾಧನೆಗೆ ಇನ್ನೂ ನಾವು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಆದ್ರೆ ನಾವು ಸೊನ್ನೆ, ಸಾಧನೆ ಸೊನ್ನೆ. ಆದ್ರೆ ಹಿಂದೆ ಆ ಸೊನ್ನೆ ಹಿಂದೆ ಗುರುಗಳಿದ್ದಾರೆ. ಗುರುಗಳಿದ್ರೆ ಸೊನ್ನೆ ಹಿಂದೆ ಒಂದಿದ್ರೆ 10 ಆಗತ್ತೆ, ಅನಂತ ಆಗತ್ತೆ. ಅಂತ ಒಂದು ಸಾಧನೆಯ ಮೆಟ್ಟಿಲನ್ನ ಇವತ್ತು ಇಷ್ಟಿಡಕ್ಕೆ ಅಂಕಿತ ಒಂದು ಸಿಕ್ಕಿದೆ. ಆಮೇಲೆ ಅವ್ರ ಗುರುಗಳು ಒಂದು ಅನುಗ್ರಹ ಮಾಡಿ ಬರ್ಕೊಟ್ರು ನಿಮಗೆ. ಗುರುಗಳು ಏನು, ಗುರುಮುದ್ರಾಯರೇ ತಂದೆ, ಗುರುಮುದ್ರಾಯರೇ ಅವರೇ ತಂದೆ, ಅವರೇ ಬಂಧು ಬಳಗ ಅಂದ್ಬಿಟ್ಟು ನನಗೆ ಒಂದು ಅಂಕಿತ ರೂಪದಲ್ಲಿ ಒಂದು ದೇವರನ್ನ ಬರ್ಕೊಟ್ರು. ಇಂತಹ ಗುರುಗಳ ಅನುಗ್ರಹ. ಅವರ ಒಂದು ಅವ್ರು ಹೇಳಿದ್ದಾರೆ ನಿತ್ಯ ಅಂಕಿತನು ನಿತ್ಯವನ್ನು ಹೇಳಬೇಕು, ನಿತ್ಯ ನೀನು ಪರಮಾತ್ಮನ ಪೂಜೆ ಮಾಡಬೇಕು ಅಂತ, ಮಾನಸ ಪೂಜೆ ಇವನ್ನೆಲ್ಲ ಹೇಳ್ಕೊಟ್ಟು ನಮಗೆ ಅನುಗ್ರಹ ಮಾಡಿದರೆ. ಅಂತ ಗುರುಗಳ ಪಾದಸ್ಮರಣೆಗೆ ಶಿರಸಾಷ್ಟ ನಮಸ್ಕಾರ ಮಾಡಿದೆ.